ಎಲ್ರಿಗೂ ನಮಸ್ಕಾರ. ಟಾಪರ್ ಐಎಎಸ್ ಡೈಲಿ ಕರೆಂಟ್ ಅಫೇರ್ಸ್ ಅನಾಲಿಸಿಸ್ಗೆ ಸ್ವಾಗತ. ನಾವಿವತ್ತು ಮೇನ್ಸ್ ಪಾಯಿಂಟ್ ಆಫ್ ವ್ಯೂವಿಂದ ಫಾರ್ಮ್ಸ್ ಆಫ್ ರೀಜನಲಿಸಮ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ನಾವು ಆಲ್ರೆಡಿ ರೀಜನಲಿಸಮ್ ಅಂದರೆ ಏನು, ರೀಜನಲಿಸಮ್ ಕಾಸಸ್ ಏನು, ಯಾವ್ಯಾವ ಥರ ರೀಜನಲಿಸಮ್ ಇದೆ, ಸೊ ಇದನ್ನೆಲ್ಲನು ನ್ಯಾಷನಲ್ ಲೆವೆಲಲ್ಲಿ ಇರ್ಬೋದು, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇರ್ಬೋದು, ಸೊ ಅದನ್ನು ಪ್ರೀವಿಯಸ್ ವೀಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಬಿಫೋರ್ ಗೋಯಿಂಗ್ ಟು ದಿಸ್ ವೀಡಿಯೋ ಪ್ಲೀಸ್ ಗೋ ಥ್ರೂ ದ್ಯಾಟ್ ವೀಡಿಯೋ ಆಲ್ಸೋ, ದೆನ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್ ವಾಟ್ ವಿ ಆರ್ ಡಿಸ್ಕಸಿಂಗ್ ಹಿಯರ್. ಸೊ ಫಾರ್ಮ್ಸ್ ಆಫ್ ರೀಜನಲಿಸಮ್, ಸೊ ನಮಗೆ ಗೊತ್ತು ರೀಜನಲಿಸಮ್ ಅಂದರೆ ನಮ್ಮ ದ ಸ್ಪೆಷಲ್ ಲವ್ ಅಗೆ ಅಬೌಟ್ ಅವರ್ ರೀಜನ್ಸ್, ಅಂದರೆ ನಮ್ಮ ಲ್ಯಾಂಗ್ವೇಜ್ ಬಗ್ಗೆ ಇರ್ಬೋದು, ನಮ್ಮ ಎಥ್ನಿಕ್ ಗ್ರೂಪ್ ಬಗ್ಗೆ ಇರ್ಬೋದು, ಸೊ ನಾವಿರುವಂಥ ಸರೌಂಡಿಂಗ್ ಬಗ್ಗೆ ಇರ್ಬೋದು, ಆ್ಯಸ್ ಕಂಪೇರ್ಡ್ ಟು ಔಟರ್ ಏರಿಯಾ. ಸೊ ಆ ನಮ್ಮ ರೀಜನ್ ಬಗ್ಗೆ ಇರೋವಂಥ ಎಕ್ಸ್ಟ್ರಾ ಕೇರ್ ಆ್ಯಂಡ್ ಲವ್ ಏನಿರುತ್ತೆ, ಸೊ ಅದು ರೀಜನಲಿಸಮ್ಗೆ ಕಾರಣ ಆಗುತ್ತೆ. ಎಕ್ಸಾಂಪಲ್, ಈಗ ಸಪ್ರೇಟ್ ಸ್ಟೇಟ್ಹುಡ್ನ ಡಿಮ್ಯಾಂಡ್ ಮಾಡೋದಿರ್ಬೋದು, ಇಲ್ಲಾಂದರೆ ಸಪ್ರೇಟ್ ಕಂಟ್ರಿ ಬೇಕು ಅಂತ ಡಿಮ್ಯಾಂಡ್ ಮಾಡೋದಿರ್ಬೋದು, ಇಲ್ಲ ಈ ಥರ ಒಂದು ಅದು ಲ್ಯಾಂಗ್ವೇಜ್ ಬೇಸಿಸಲ್ಲಿ ಆಗಿರ್ಬೋದು, ಇಲ್ಲ ರಿಲೀಜನ್ ಬೇಸಿಸಲ್ಲಿ ಆಗಿರ್ಬೋದು, ಇಲ್ಲ ವಾಟ್ ಎವರ್ ಆಟೋನಾಮಿ ಬೇಸಿಸಲ್ಲಿ ಆಗಿರ್ಬೋದು, ಅಥವಾ ಡೆವಲಪ್ಮೆಂಟಲ್ ಬೇಸಿಸಲ್ಲಿ ಆಗಿರ್ಬೋದು. ಸೊ ಅಂದರೆ ಒಂದು ಅಡ್ಮಿನಿಸ್ಟ್ರೇಟಿವ್ ಯೂನಿಟಿಂದ ಸಪ್ರೇಟ್ ಅಡ್ಮಿನಿಸ್ಟ್ರೇಟಿವ್ ಯೂನಿಟನ್ನು ಡಿಮ್ಯಾಂಡ್ ಮಾಡೋದಿದೆಯಲ್ಲ, ಸೊ ಅದು ರೀಜನಲಿಸಮ್ಗೆ ಕಾರಣ ಆಗುತ್ತೆ. ಸೊ ನಾವಿಲ್ಲಿ ಫಾರ್ಮ್ಸ್ ಆಫ್ ರೀಜನಲಿಸಮ್, ಸೊ ಈ ಏನು ರೀಜನಲಿಸಮ್ ಇದೆ ಅದು ಯಾವ್ಯಾವ ಫಾರ್ಮ್ಸಲ್ಲಿ ನಾವು ನೋಡ್ಬೋದು ಅಂತ ತಿಳ್ಕೊಳ್ಳೋಣ. ಫಸ್ಟ್ ಥಿಂಗ್ ಬಂದರೆ ಸೆಸೆಷನಿಸಮ್. ಸೊ ರೀಜನಲಿಸಮಲ್ಲಿ ಫಸ್ಟ್ ಮೇನ್ ಥಿಂಗ್ ಅಂದರೆ, ಈಗ ಇದು ನಮ್ದು ಇಂಡಿಯಾ ಅಂದರೆ ಇಟ್ಸ್ ಎ ಯೂನಿಯನ್ ಆಫ್ ಇಂಡಿಯಾ ಅಲ್ವಾ. ಸೊ ಎಲ್ಲ ಸ್ಟೇಟ್ಸ್, ಯೂನಿಯನ್ ಟೆರಿಟರೀಸು ಇದನ್ನೆಲ್ಲನೂ ಸೇರಿಸಿ ನಾವು ಯೂನಿಯನ್ ಆಫ್ ಇಂಡಿಯಾ ಅಂತ ಹೇಳಿ ಕರಿತೀವಿ. ಸೊ ಈ ಯೂನಿಯನ್ ಆಫ್ ಇಂಡಿಯಾಯಿಂದ ಯಾವುದಾದ್ರೂ ರೀಜನ್ನು ಸಪ್ರೇಟ್ ಆಗಬೇಕಂತಂದರೆ ಅದನ್ನು ಸೆಸೆಷನಿಸಮ್ ಅಂತ ಕರಿತೀವಿ. ಸೊ ಇಟ್ ಇನ್ವಾಲ್ವ್ಸ್ ಅಂದರೆ ಸಪರೇಷನ್ ಫ್ರಮ್ ಇಂಡಿಯಾ. ಸೊ ಇಂಡಿಯಾಯಿಂದನೇ ಈ ಒಂದು ಯಾವುದೋ ಒಂದು ರೀಜನ್ ಸಪ್ರೇಟ್ ಆಗ್ತಿದೆ ಅಂದರೆ ಅದು ಸೆಸೆಷನಿಸಮ್ ಆಗುತ್ತೆ. ಸೊ ಇದರಲ್ಲಿ ಮಿಲಿಟೆಂಟ್ ಮತ್ತು ಫಂಡಮೆಂಟಲಿಸ್ಟ್ ಗ್ರೂಪ್ಸು ಇನ್ವಾಲ್ವ್ ಆಗಿರ್ತಾರೆ. ಸೊ ಇವರು ಅಡ್ವೊಕೇಟ್ ಮಾಡ್ತಾರೆ ಬೇಸಿಸ್ ಆಫ್ ಎಥ್ನಿಸಿಟಿ ಇರ್ಬೋದು ಅಥವಾ ಎನಿ ಅದರ್ ಫ್ಯಾಕ್ಟರ್ ಇರ್ಬೋದು. ಸೊ ಇವರು ಸಪರೇಟ್ ಆಗ್ತಾರಲ್ಲ, ಸೊ ಇದನ್ನು ನಾವು ಸೆಸೆಷನಿಸಮ್ ಅಂತ ಕರಿತೀವಿ. ಎಕ್ಸಾಂಪಲ್ ಆಫ್ ದಿಸ್ ಟೈಪ್ ಆಫ್ ಎಕ್ಸ್ಟ್ರೀಮ್ ಡೈಮೆನ್ಷನ್ ಆಫ್ ರೀಜನಲಿಸಮ್, ಇದನ್ನು ನಾವು ಎಕ್ಸ್ಟ್ರೀಮ್ ಡೈಮೆನ್ಷನ್ ಅಂತಲೇ ಕರಿತೀವಿ. ಸೊ ಇದನ್ನು ಎಕ್ಸ್ಟ್ರೀಮ್ ರೀಜನಲಿಸಮ್ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಇದಕ್ಕೆ ಎಕ್ಸಾಂಪಲ್ ಏನಂದರೆ ಇಸಾಕ್ ಮುವಾಸ್ ಅಂದರೆ ನ್ಯಾಷನಲ್ ಸೋಷಿಯಲಿಸ್ಟ್ ಕೌನ್ಸಿಲ್ ನಾಗಾಲ್ಯಾಂಡ್. ಸೊ ಇವರು ಸಪ್ರೇಟ್ ಆಟೋನಾಮಸ್ ಕಂಟ್ರಿ ಬೇಕು ಅಂತ ಹೇಳಿ ಕೇಳ್ತಿದ್ದಾರೆ. ಮತ್ತು ಇಸ್ಲಾಮಿಕ್ ಫಂಡಮೆಂಟಲಿಸ್ಟ್ ಗ್ರೂಪ್ಸ್ ಇನ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಮತ್ತು UELFA ಇನ್ ಅಸ್ಸಾಂ. ಸೊ ಇದು ಸೆಸೆಷನಿಸಮ್ಗೆ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ಸೊ ಇವರು ಇಂಡಿಯಾಯಿಂದನೇ ಸಪರೇಟ್ ಆಗಬೇಕಂತ ಹೇಳಿ ಕೇಳ್ತಿದ್ದಾರೆ. ಸೊ ನೆಕ್ಸ್ಟ್ ಸ್ಲೈಡಿಗೆ ಹೋದರೆ ಸಪರೇಟಿಸಮ್. ಸೊ ಇದು ಸೆಕೆಂಡ್ ಫಾರ್ಮ್ ಆಫ್ ರೀಜನಲಿಸಮ್ ಅಂತ ಹೇಳ್ಬೋದು. ಸೊ ಇವ್ರು ಏನು ಮಾಡ್ತಿದ್ದಾರೆ ಅಂದರೆ ಸಪರೇಟ್ ಸ್ಟೇಟ್ಹುಡ್ನ ಕೇಳ್ತಿದ್ದಾರೆ, ಅಂದರೆ ವಿತ್ತಿನ್ ಇಂಡಿಯಾ. ಸೊ ಇಂಡಿಯಾಯಿಂದ ಸಪರೇಟ್ ಆಗೋದಕ್ಕೆ ಇವರು ಇಷ್ಟಪಡ್ತಿಲ್ಲ. ಸೊ ಇಂಡಿಯಾದೊಳಗಡೆ ಸಪರೇಟ್ ಸ್ಟೇಟ್, ಈಗ ಫಾರ್ ಎಕ್ಸಾಂಪಲ್ ಇದಕ್ಕೆ ಎಕ್ಸಾಂಪಲ್ ಅಂದರೆ ತೆಲಂಗಾಣ, ಆಂಧ್ರ ಪ್ರದೇಶ ತೆಲಂಗಾಣ ಒಟ್ಟಿಗೆ ಇತ್ತು ಫಸ್ಟು. ಸೊ ಈ ತೆಲಂಗಾಣ ಏನು ಮಾಡ್ತು, ಸಪರೇಟ್ ಸ್ಟೇಟ್ ಹುಡ್ ಬೇಕಂತ ಹೇಳಿ ಆಂಧ್ರ ಪ್ರದೇಶದಿಂದ ಸಪರೇಟಾಗಿ ಈಗ ಆಂಧ್ರ ಮತ್ತು ತೆಲಂಗಾಣ ಎರಡು ಸ್ಟೇಟಾಗಿ ಕನ್ವರ್ಟ್ ಆಗಿದೆ. ಸೊ ಇದು ಸಪರೇಟಿಸಮ್ಗೆ ಎಕ್ಸಾಂಪಲ್. ಈಗ ಇಂಡಿಯಾ ಪಾಕಿಸ್ತಾನ್ ಡ್ಯೂರಿಂಗ್ ಇಂಡಿಪೆಂಡೆನ್ಸ್ ಟೈಮಲ್ಲಿ ಏನಿತ್ತು, ಸೊ ಫಸ್ಟು ಇಂಡಿಯಾ ಪಾಕಿಸ್ತಾನ್ ಒಂದೇ ಕಂಟ್ರಿ ಆಗಿತ್ತು. ಸೊ ಈಗ ಎರಡೂ ಸಪ್ರೇಟಾಗಿ ಇಂಡಿಯಾ ಮತ್ತು ಪಾಕಿಸ್ತಾನ್ ಅಂತ ಟೂ ಸ್ಟೇಟ್ ಡಿವೈಡ್ ಆಯ್ತಲ್ಲ. ಸೊ ದಿಸ್ ಇಸ್ ಕಾಲ್ಡ್ ಸೆಸೆಷನಿಸಮ್. ಓಕೆನಾ? ಸೊ ಸಪರೇಟಿಸಮ್ ಅಂದರೆ ಇಂಡಿಯನ್ ಕಂಟ್ರಿ ಒಳಗಡೆನೆ ಸಪರೇಟ್ ಸ್ಟೇಟನ್ನು ಡಿಮ್ಯಾಂಡ್ ಮಾಡೋದು. ಇದು ಲಿಂಗ್ವಿಸ್ಟಿಕ್ ಬೇಸಿಸಲ್ಲಿ ಇರ್ಬೋದು, ಎಥ್ನಿಕ್ ಮೈನಾರಿಟಿ ಬೇಸಿಸಲ್ಲಾದರೂ ಇರ್ಬೋದು. ಇದನ್ನು ಸಬ್ ರೀಜನಲಿಸಮ್ ಅಂತಲೇ ನಾವು ಕರಿತೀವಿ. ಸೊ ಈಗ ಸ್ಟೇಟ್ ರಿಆರ್ಗನೈಸೇಷನ್ ಆ್ಯಕ್ಟ್ 1956 ಏನು ತೊಗೊಂಡು ಬಂದರು, ಸೊ ಅದು ಈ ಒಂದು ಸಪರೇಟಿಸಮ್ ಡಿಮ್ಯಾಂಡ್ ಮೇಲೇ ತೊಗೊಂಡು ಬಂದಿದ್ದು. ಸೊ ಫಸ್ಟ್ ಆಂಧ್ರ ಪ್ರದೇಶ ಲಿಂಗ್ವಿಸ್ಟಿಕ್ ಸ್ಟೇಟ್ ಆಗಿ ಕನ್ವರ್ಟ್ ಆದಮೇಲೆ ಎಲ್ಲ ಸ್ಟೇಟ್ಸನ್ನು ಡಿಮ್ಯಾಂಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಆವಾಗ ಸ್ಟೇಟ್ ರಿಆರ್ಗನೈಸೇಷನ್ ಆ್ಯಕ್ಟನ್ನು ತೊಗೊಂಡು ಬಂದು ಲಿಂಗ್ವಿಸ್ಟಿಕ್ ಮತ್ತು ಅದರ್ ಅಡ್ಮಿನಿಸ್ಟ್ರೇಟಿವ್ ಕಾಸಸ್ನ ಕನ್ಸಿಡರ್ ಮಾಡಿ ತುಂಬ ಸ್ಟೇಟ್ಸ್ನ ಡೆವಲಪ್ ಮಾಡ್ತಾರೆ. ಸೊ ಹಾಗಾಗಿ ಇದನ್ನು ನಾವು ಸಪರೇಟಿಸಮ್ನ ಸ್ಟೇಟ್ಸ್ ವಿಚ್ ಆರ್ ಫಾರ್ಮ್ಡ್ ವಿತಿನ್ ದ ಇಂಡಿಯನ್ ಯೂನಿಯನ್ ಅಂತ ಕನ್ಸಿಡರ್ ಮಾಡ್ಬೋದು. ಮೋಸ್ಟ್ ರೀಸೆಂಟ್ ಎಕ್ಸಾಂಪಲ್ಸ್ ಏನು ಸಪರೇಟಿಸಮ್ಗೆ ಅಂದರೆ ಈಗ ಉತ್ತರಾಖಂಡ್ ಫಾರ್ಮೇಷನ್ ಆಗಿದ್ದಿರ್ಬೋದು, ಜಾರ್ಖಂಡ್, ಛತ್ತೀಸ್ಗಢ, ತೆಲಂಗಾಣ. ಸೊ ದಿಸ್ ಆರ್ ದ ಮೋಸ್ಟ್ ರೀಸೆಂಟ್ ಎಕ್ಸಾಂಪಲ್ ದಿಸ್ ಆರ್ ಫಾರ್ಮ್ಡ್ ಫ್ರಮ್ ದ ಎಕ್ಸಿಸ್ಟಿಂಗ್ ಸ್ಟೇಟ್ಸ್.
ಸೊ ಈಗ ಇನ್ನೂ ಕೂಡ ಮತ್ತೆ ಇನ್ನೂ ಅದರ್ ಡಿಮ್ಯಾಂಡ್ಸು ನಮಗೆ ಬರ್ತಾ ಇದೆ. ಈಗ ಎಕ್ಸಾಂಪಲ್ ಬೋಡೋಲ್ಯಾಂಡ್ ಇರ್ಬೋದು. ಸೊ ಬೋಡೋ ಸ್ಪೀಕರ್ಸ್ ಏನು ಮಾಡ್ತಿದ್ದಾರೆ, ಅಸ್ಸಾಮಲ್ಲಿ ಇರುವಂಥ ಬೋಡೋ ಸ್ಪೀಕರು ಸಪ್ರೇಟ್ ಬೋಡೋಲ್ಯಾಂಡನ್ನು ಕ್ರಿಯೇಟ್ ಮಾಡಿಕೊಡ್ಬೇಕಂತ ಇಲ್ಲಿ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಮತ್ತು ಗೋರ್ಖಾ ಲ್ಯಾಂಡನ್ನು ಕೂಡ ಕ್ರಿಯೇಟ್ ಮಾಡಬೇಕಂತ, ಎಥ್ನಿಕ್ ಗೋರ್ಖಾ ಅಂದರೆ ನೇಪಾಳಿ ಪೀಪಲ್ ಏನಿದ್ದಾರೆ ವೆಸ್ಟ್ ಬೆಂಗಾಲಲ್ಲಿ, ಸೊ ಅವರು ನಮಗೆ ಸಪ್ರೇಟ್ ಗೋರ್ಖಾ ಲ್ಯಾಂಡನ್ನು ಕೊಡಿ ಅಂತ ಕೇಳ್ತಿದ್ದಾರೆ. ಮತ್ತು ಬುಂದೇಲ್ಖಂಡ್ ಸ್ಟೇಟನ್ನು ಕೂಡ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಸೊ ಈ ಒಂದು ಬುಂದೇಲ್ಖಂಡ್ ಸ್ಟೇಟ್ ಯಾವೊಂದು ಪಾರ್ಟನ್ನು ಕನ್ಸಿಡರ್ ಮಾಡಿದ್ದಾರೆ ಅಂದರೆ ಉತ್ತರ ಪ್ರದೇಶದ್ದು ಕೆಲವೊಂದು ಪಾರ್ಟು, ಮಧ್ಯಪ್ರದೇಶದ್ದು ಕೆಲವೊಂದು ಪಾರ್ಟನ್ನು ಕನ್ಸಿಡರ್ ಮಾಡಿ ಇದನ್ನು ಸಪ್ರೇಟ್ ಬುಂದೇಲ್ಖಂಡ್ ಸ್ಟೇಟಾಗಿ ಕನ್ವರ್ಟ್ ಮಾಡಬೇಕು. ಏನಕ್ಕೋಸ್ಕರ ಅಂದರೆ ಈ ಒಂದು ರೀಜನಲ್ಲಿ ಡೆವಲಪ್ಮೆಂಟನ್ನು ಪ್ರಮೋಟ್ ಮಾಡೋದಕ್ಕೋಸ್ಕರ ಈ ಒಂದು ಬುಂದೇಲ್ಖಂಡ್ ಸ್ಟೇಟನ್ನು ಡಿಮ್ಯಾಂಡ್ ಮಾಡ್ತಿದ್ದಾರೆ. ಸೊ ಡಿಮ್ಯಾಂಡ್ ಫಾರ್ ಫುಲ್ ಸ್ಟೇಟ್ಹುಡ್. ಸೊ ಇದು ಎರಡು ಟೈಪ್ ಆಯಿತು, ಸಪ್ರೇಟಿಸಮು ಸಕ್ಸೆಷನ್. ಸಕ್ಸೆಷನ್ ಅಂತ ಅಂದರೆ ಇಂಡಿಯನ್ ಕಂಟ್ರಿ ಯೂನಿಯನ್ ಆಫ್ ಇಂಡಿಯಾಯಿಂದನೇ ಸಪ್ರೇಟಾಗಿ ಆಟೋನಾಮಸ್ ಸ್ಟೇಟಾಗಿ ಡೆವಲಪ್ ಆಗುತ್ತೆ. ಅದೇ ನಾವು ಸಪರೇಟಿಸಮ್ ಅಂದರೆ ಇಂಡಿಯನ್ ಯೂನಿಯನ್ ಒಳಗಡೆನೇ ಸಪ್ರೇಟ್ ಸಪ್ರೇಟ್ ಸ್ಟೇಟ್ಸು ಡಿವೈಡ್ ಆಗ್ತಾ ಹೋಗುತ್ತೆ. ಅದೇ ಡಿಮ್ಯಾಂಡ್ ಫಾರ್ ಫುಲ್ ಸ್ಟೇಟ್ಹುಡ್ ಅಂದರೆ ಯೂನಿಯನ್ ಟೆರಿಟರೀಸ್ ಏನು ಎಕ್ಸಿಸ್ಟ್ ಇದೆ ಅದು ಸ್ಟೇಟ್ಹುಡ್ಗೋಸ್ಕರ ಡಿಮ್ಯಾಂಡ್ ಮಾಡೋದು. ಎಕ್ಸಾಂಪಲ್ಲು ಹಿಮಾಚಲ್ ಪ್ರದೇಶ್ ಇರ್ಬೋದು. ಹಿಮಾಚಲ್ ಪ್ರದೇಶ 1971 ಅದು ಸ್ಟೇಟಾಗಿ ಕನ್ವರ್ಟ್ ಆಯಿತು. ಫಸ್ಟು ಅದು ಯೂನಿಯನ್ ಟೆರಿಟರಿ ಆಗಿತ್ತು, ಆಮೇಲೆ ಸ್ಟೇಟಾಗಿ ಕನ್ವರ್ಟ್ ಆಯಿತು. ಮತ್ತು ಮಣಿಪುರ್ ಇರ್ಬೋದು, ತ್ರಿಪುರ, ಮಿಜೋರಾಂ, ಅರುಣಾಚಲ್ ಪ್ರದೇಶ, ಸಿಕ್ಕಿಮ್ಮು, ಸೊ ಈ ಎಲ್ಲ ಯೂನಿಯನ್ ಟೆರಿಟರೀಸು ಏನು ಮಾಡಿದ್ರು ಸ್ಟೇಟ್ಹುಡನ್ನು ಪಡ್ಕೊಂಡ್ವು. ನೆಕ್ಸ್ಟ್ ಬಂದರೆ ಡಿಮ್ಯಾಂಡ್ ಫಾರ್ ಆಟೋನಾಮಿ. ಸೊ ಇದೇನಂದರೆ ಆಲ್ರೆಡಿ ಸ್ಟೇಟ್ಸ್ ಇರುತ್ತೆ, ಬಟ್ ಆ ಸ್ಟೇಟ್ಸಲ್ಲಿ ಎಲ್ಲ ಒಂದು ಪ್ರೊಸೆಸ್ಸಲ್ಲೂ ಸೆಂಟ್ರಲ್ ಗೌರ್ಮೆಂಟು ಇಂಟರ್ಫಿಯರ್ ಆಗ್ತಿದೆ ಅಂತಂದಾಗ ಸೊ ಅಲ್ಲಿ ಆಟೋನಾಮಿ ಕಡಿಮೆ ಆಗುತ್ತಲ್ವಾ. ಸೊ ಇದನ್ನು ಅಂದರೆ ಸ್ಟೇಟ್ಸಿಗೆ ಜಾಸ್ತಿ ಆಟೋನಾಮಿ ಕೊಡಿ, ಪವರ್ ಜಾಸ್ತಿ ಕೊಡಿ ಅಂತ ಹೇಳಿ ಇವರಿಲ್ಲಿ ಡಿಮ್ಯಾಂಡ್ ಮಾಡ್ತಿರ್ತಾರೆ. ಸೊ ಅಂದರೆ ಈಗ ಫಾರ್ ಎಕ್ಸಾಂಪಲ್ ರೀಜನಲ್ ಪಾರ್ಟೀಸು ಎಮರ್ಜ್ ಆಗೋದ್ರಿಂದ ಏನಾಗುತ್ತೆ, ಅವರು ಸ್ಟೇಟಿಗೆ ಆಟೋನಾಮಿ ಬೇಕು ಅಂತ ಬಯಸ್ತಾರೆ. ಸೊ ಅವಾಗಾಗಿ ಮೋರ್ ಪವರ್ಸ್ನ ಬೇಕು, ಮೋರ್ ಸ್ಟ್ರೆಂತ್ ಬೇಕು ಅಂತ ಹೇಳಿ ಸೆಂಟ್ರಲ್ ಗೌರ್ಮೆಂಟು ಇದರಲ್ಲಿ ಜಾಸ್ತಿ ಇಂಟರ್ಫಿಯರ್ ಆಗಬಾರ್ದು ಅಂತ ಹೇಳಿ ಡಿಮ್ಯಾಂಡ್ ಮಾಡ್ತಿರ್ತಾರೆ. ಸೊ ಇದು ಡಿಮ್ಯಾಂಡ್ ಫಾರ್ ಆಟೋನಾಮಿ. ಇದಕ್ಕೆ ಎಕ್ಸಾಂಪಲ್ ಅಂದರೆ ಈಗ ತಮಿಳ್ನಾಡಲ್ಲಿರುವಂಥ DMK ಇರ್ಬೋದು, ಅಕಾಲಿ ದಲ್ ಪಂಜಾಬ್ ಇರ್ಬೋದು, ತೆಲುಗು ದೇಶಂ ಆಂಧ್ರ ಪ್ರದೇಶ್ ಇರ್ಬೋದು, ಅಸ್ಸಾಂ ಗಣ ಪರಿಷತ್ ಇರ್ಬೋದು, ನ್ಯಾಷನಲ್ ಕಾನ್ಫರೆನ್ಸ್ ಇನ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಇರ್ಬೋದು. ಸೊ ದಿಸ್ ಆರ್ ದ ಎಕ್ಸಾಂಪಲ್ ಫಾರ್ ದ ರೀಜನಲ್ ಪಾರ್ಟೀಸ್ ಹೂ ಆರ್ ಡಿಮ್ಯಾಂಡಿಂಗ್ ಮೋರ್ ಆಟೋನಾಮಿ. ನೆಕ್ಸ್ಟ್ ಬಂದರೆ ಡಿಮ್ಯಾಂಡ್ ಫಾರ್ ರೀಜನಲ್ ಆಟೋನಾಮಿ ವಿತ್ ಇನ್ ಎ ಸ್ಟೇಟ್. ಈಗ ಸ್ಟೇಟಲ್ಲೇ ತುಂಬ ವೇರಿಯೇಷನ್ ಇರುತ್ತೆ. ಎಕ್ಸಾಂಪಲ್ ಕರ್ನಾಟಕದಲ್ಲಿ ಇರ್ಬೋದು, ನಾರ್ತ್ ಕರ್ನಾಟಕ ಸೌತ್ ಕರ್ನಾಟಕ ಕಂಪೇರ್ ಮಾಡಿದ್ರೆ ಸೊ ನಾರ್ತ್ ಕರ್ನಾಟಕ ಸ್ವಲ್ಪ ಅಂಡರ್ ಡೆವಲಪ್ಡ್ ಇದೆ ಆ್ಯಸ್ ಕಂಪೇರ್ಡ್ ಟು ಸೌತ್ ಕರ್ನಾಟಕ. ಹಾಗೆಯೇ ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿರ್ಬೋದು, ಮಹಾರಾಷ್ಟ್ರದಲ್ಲಿರ್ಬೋದು, ಸೊ ಇಲ್ಲಿ ತುಂಬ ರೀಜನಲ್ ವೇರಿಯೇಷನ್ ಇರುತ್ತೆ. ಈವನ್ ಮಹಾರಾಷ್ಟ್ರದಲ್ಲೂ ಕೂಡ ಈ ವೆಸ್ಟರ್ನ್ ರೀಜನು ಮೋರ್ ಡೆವಲಪ್ಡ್ ಆಗಿದೆ, ಯಾಕೆಂದರೆ ಅಲ್ಲಿ ಪೋರ್ಟ್ಸ್ ಇದೆ ಮತ್ತು ಅಲ್ಲಿ ಇಂಡಸ್ಟ್ರೀಸ್ ಜಾಸ್ತಿ ಇದೆ. ಅದೇ ನಮ್ಮ ವಿದರ್ಭ ರೀಜನ್ನ ಕನ್ಸಿಡರ್ ಮಾಡಿದ್ರೆ ಅದು ಡೆವಲಪ್ಮೆಂಟ್ ಸ್ವಲ್ಪ ಕಡಿಮೆ ಇದೆ. ಸೊ ಹಾಗಾಗಿ ಅವ್ರೇನು ಮಾಡ್ತಿದ್ದಾರೆ, ಇಲ್ಲಿಗೆ ಜಾಸ್ತಿ ಪವರ್ ಕೊಡಿ, ರೀಜನಲ್ ಆಟೋನಾಮಿ ಕೊಡಿ ಅಂತ ಹೇಳಿ ಡಿಮ್ಯಾಂಡ್ ಮಾಡ್ತಿದ್ದಾರೆ ವಿದರ್ಭ ರೀಜನ್ ಅವರು. ಸೊ ಇದು ಎಕ್ಸಾಂಪಲ್ ರೀಜನಲ್ ಆಟೋನಾಮಿ ವಿತ್ ಇನ್ ಎ ಸ್ಟೇಟ್ ಅಂದರೆ. ಸೊ ಅಂದರೆ ಒಂದು ಸ್ಟೇಟ್ ಒಳಗಡೆನೇ ಮತ್ತೆ ಇನ್ನೊಂದು ರೀಜನ್ ಇರುತ್ತಲ್ವ, ಆ ರೀಜನ್ನು ಆಟೋನಾಮಿನ ಕೇಳ್ತಾ ಇರುತ್ತೆ. ಸೊ ಈ ಒಂದು ಇದಕ್ಕೆ ಡಿಮ್ಯಾಂಡ್ ಫಾರ್ ಆಟೋನಾಮಿ ಎಕ್ಸಾಂಪಲ್ಲು. ಈಗ ಫಾರ್ ಎಕ್ಸಾಂಪಲ್ ಪೀಪಲ್ ವಿಲ್ ಬಿಲಾಂಗಿಂಗ್ ಟು ವೇರಿಯಸ್ ರೀಜನ್ಸ್ ಹ್ಯಾವ್ ಡಿಮ್ಯಾಂಡಿಂಗ್ ರೆಕಗ್ನಿಷನ್ ಆಫ್ ದರ್ ರೀಜನಲ್ ಐಡೆಂಟಿಟಿ. ಇನ್ ಅದನ್ನು ನಾನು ಈಗ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ. ಸೊ ಇಲ್ಲಿ ವಿದರ್ಭ ರೀಜನ್ ಏನಿದೆ ಸೊ ಅದು ರೀಜನಲ್ ಆಟೋನಾಮಿನ ಡಿಮ್ಯಾಂಡ್ ಮಾಡ್ತಿರುತ್ತೆ. ಸೊ ಥ್ಯಾಂಕ್ ಯು ಆಲ್. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಆಸ್ಕ್ ಇನ್ ದ ಕಮೆಂಟ್ ಸೆಕ್ಷನ್. ನಿಮಗೆ ಈ ಒಂದು PDF ಬೇಕಂದರೆ ಟಾಪರ್ IAS ಆ್ಯಪಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಟಾಪರ್ IAS ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಅಲ್ಲಿರುವಂಥ ಬೆಲ್ ಐಕನನ್ನು ಒತ್ತಿ. ಥ್ಯಾಂಕ್ ಯು.